ನಮಸ್ಕಾರ ಎಲ್ರಿಗೂ, ಸರ್ ಜನಾರ್ದನ್ ಸರ್ ಮಾತಾಡ್ತಿರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. 25,000 ಸಬ್ಸ್ಕ್ರೈಬರ್ಸ್! ಎಸ್, ನಾನು ಅಂದ್ಕೊಂಡೇ ಇರಲಿಲ್ಲ ಮಾರೆ ಇಷ್ಟು ಬೇಗ ನಾನು ಈ ಡೈಲಾಗ್ ಹೇಳ್ತೇನೆ ಅಂತ. ಭಾರಿ ಖುಷಿ ಆಯಿತು. ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ, ಹಾರೈಕೆ, ಸಪೋರ್ಟ್ಗೆ. ಡೈಲಿ ಮೆಸೇಜ್ ಮಾಡ್ತಾ ಇರ್ತೀರಿ ಕೆಲವರಂತೂ ಮ್ಯಾಚ್ ಬಗ್ಗೆ ಎಲ್ಲ ನನ್ನ ಹತ್ರ ಸುಮ್ಮನೆ ಡಿಸ್ಕಸ್ ಮಾಡಲಿಕ್ಕೆ. ನಿಮಗೆಲ್ರಿಗೂ ಥ್ಯಾಂಕ್ ಯು. ಇನ್ನು ಯಾವಾಗ, ಇನ್ನು 50,000 ಆಗೋದು ಯಾವಾಗ? ಈ IPL ಮುಗಿದ್ರೊಳಗೆ 50,000 ಎಲ್ಲ ಆಗೋದಿಲ್ಲಲ್ಲ. ಆದರೆ ಸೂಪರ್ ಮಾರೆ, ಆಗದಿದ್ರೂ ಪರವಾಗಿಲ್ಲಪ್ಪ. ಸ್ವಲ್ಪ ತೃಪ್ತಿ ಅಂತ ಇರಬೇಕಲ್ಲ ಮನುಷ್ಯನಿಗೆ, ಆಸೆ ಸೇರಬೇಕು, ಆಸೆಕ್ಕಿಂತ ಜಾಸ್ತಿ ಒಂದು ತೃಪ್ತಿ ಇರಬೇಕು. ಆ ತೃಪ್ತಿ ನನಗೆ ಸಿಕ್ಕಿದೆ. ಇವತ್ತು ಮ್ಯಾಚ್ LSG ವರ್ಸಸ್ RCB. RCB ಎಂತ ರಿವೆಂಜ್ ತಗೊಳ್ತದ? ನಾವು ಮೊನ್ನೆ ತನಕ ರಿವೆಂಜ್ ತಗೊಳ್ತದೆ. ಹೌದು, ರಿವೆಂಜ್ ತಗೊಳ್ತದೆ. ಆವೇಶ್ ಖಾನ್ ಹೆಲ್ಮೆಟಲ್ಲಿ ಎಸ್ದಿದ್ದಲ್ಲ, ಗಂಭೀರ್ ಅಂತೆಲ್ಲ ಕ್ರೌಡಿಗೆಲ್ಲ ಮಾಡಿದ್ರಲ್ಲ, ಅದಕ್ಕೆ ರಿವೆಂಜ್ ತಗೊಳ್ತೇವೆ ಹಾಗೆ ಹೀಗೆ ಅಂತ ನಾವು ಭಯಂಕರ ಜೋಶಲ್ಲಿದ್ದೆವು. ಅದಾದಮೇಲೆ KKR ಮೇಲೆ ನಾವು ಯಾವ ಥರ ಸೋತೆವು, ಮತ್ತು LSG ಪಂಜಾಬ್ ವಿರುದ್ಧ ಯಾವ ಥರ ಹೊಡೆದ್ರು ಅಲ್ಲ, 257 ಹೊಡೆದಾಗ ನಮಗೆ ರಿವೆಂಜ್ ಬಿಟ್ಟಾಕಿ ಮಾರೆ. ಒಂದು ನಾರ್ಮಲ್ ವಿನ್ ಆದರೆ ಸಾಕಿತ್ತ ಅಂತ, ರಿವೆಂಜ್ ಎಲ್ಲ ಬೇಡ, ಒಂದು ವಿನ್ ಆದರೆ ಸಾಕು ಅನ್ನೋ ರೇಂಜಿಗೆ ನಾವು ಈಗ ಬಂದು ತಲುಪಿದ್ದೇವೆ. ಆ ಥರ ಎರಡು ತಂಡ ಆಡಿದೆ. ಈಗ LSG ಅವರು ಜಯದೊಂದಿಗೆ ಬರ್ತಿದ್ದಾರೆ, ನಾವು ಒಂದು ಸೋಲಿನೊಂದಿಗೆ ಬರ್ತಾ ಇದ್ದೇವೆ. ಅಂದರೆ ಈ ಮ್ಯಾಚಿಗೆ ಎಂತ ಆಗಬಹುದು? ಪ್ಲೇಯಿಂಗ್ 4 ಎಲ್ರಿಗೆ ಸಿಗೋತುಂಟು. ನಮ್ಮ ಪ್ಲೇಯಿಂಗ್ 4 ಅಷ್ಟೇ, ಪ್ಲೇಯಿಂಗ್ 4 ಆ್ಯಂಡ್ ಅಲ್ಲಿ ಲೆಕ್ಕ ಬರ್ತಿಗೆ ನಾವು ತುಂಬ್ತಾ ಇದ್ದೇವೆ. LSG ಫಸ್ಟ್ ನೋಡು, ಯಾಕಂತಂದರೆ ಮ್ಯಾಚ್ ಆಗ್ತಾ ಇರೋದು ಅವರ ನೆಲದಲ್ಲಿ. ಇದು ಹೈ ಸ್ಕೋರಿಂಗ್ ಅಲ್ಲ, ಆದ್ದರಿಂದ 263 ಎಲ್ಲ ಆಗೋದಿಲ್ಲ, ಅದು ಪಕ್ಕ. ಯಾಕಂತಂದರೆ ಆ್ಯಾವ್ರೇಜ್ ಸ್ಕೋರೇ 152 ಅಂತ ಇಲ್ಲಿ, ಅಷ್ಟು ಸ್ಲೋ ಪಿಚ್ ಈ ಸೀಸನಲ್ಲಿ. ಅಂದರೆ ಎಂತ ಹೇಳೋದು, ರನ್ ಕಡಿಮೆ ಬರ್ತಾ ಇರೋದು ಆ ಗ್ರೌಂಡಲ್ಲಿ, ಅದು ಸ್ಲೋ ಪಿಚ್. ಆದ್ದರಿಂದ ನಮ್ಮ ರೆಕಾರ್ಡ್ ನಮ್ಮಲ್ಲಿಯೇ ಇರ್ತದೆ. ಬಟ್ 49 ಎಲ್ಲ ಟೀಮಿಗೆ ಸಹ ನಾವು ಈಗ ಸಹ ಓಪನ್ ಚಾಲೆಂಜ್ ಮಾಡ್ತೇವೆ. ನಿಮಗೆ ಗಡ್ಸಿದ್ರೆ, ನಿಮಗೆ ತಾಕತ್ ಅನ್ನೋದಿದ್ದರೆ 49 ಕೆಳಗೆ ಔಟ್ ಆಗಿಯಾ? ಏಯ್, ಗಟ್ಸುಂಟಾ? 49 ಒಳಗೆ ಔಟ್ ಆಗಿ ಯಾವಾಗ ನಿಮಗೆ ಗಟ್ಸುಂಟ ಅಂತ ನಾವು ಹೇಳ್ತೇವೆ. ಹಾಂ, ಪ್ಲೇಯಿಂಗ್ ಇಲ್ಲ ನೋಡ, ಎಲ್ಲ ಸೀದಾ ಬಂತು ನೋಡಿ. ಅಲ್ಲಿ ನೋಡೋದು ಯಾಕೆ, ಮೊನ್ನೆದೇ ಪ್ಲೇಯಿಂಗ್ ಇಲ್ಲೇನು ಇರ್ತದೆ ಅಷ್ಟೇ. 257 ಹೊಡೆದು ಸಹ ಯಾವ್ದಾರು ಪ್ಲೇಯಿಂಗ್ ಇಲ್ಲ ಒಂದು ಚೇಂಜ್ ಮಾಡಿದೆ ಅವ್ರಿಗೆ ಅಂತ ಅಂದ್ಕೊಳ್ಬೇಕು ನಾವು ಅಷ್ಟೇ. ಸೊ ಮೊನ್ನೆದೇ ಇರ್ತದೆ. ಅದೇ ಟಿಪ್ಸ್ ಹೇಳಿದ್ನಲ್ಲ, ರಾಹುಲ್ ಅವರು ಆ್ಯಂಕರ್ ರೋಲ್ ಆಡ್ತಾ ಇದ್ದಾರೆ, ಅದು ಎಲ್ಲರಿಗೆ ಸಹ ಗೊತ್ತುಂಟು. ಸೊ ಅವ್ರು ಆ್ಯಂಕರ್ ರೋಲ್ ಆಡಲಿ, ಅವರನ್ನು ಬೇಗ ಔಟ್ ಮಾಡಬೇಡಿ, ಅದೇ ಟಿಪ್ಸ್. ಸಿ, ಇದು ರಾಹುಲ್ ಎಗೇನ್ಸ್ಟ್ ಅಲ್ಲ, ಮತ್ತೆ ಸಡನ್ನಾಗಿ ಬರ್ತಾರಕ್ಕೆ ನಾಚಿಕೆ ಆಗೋದಿಲ್ಲ. ನಮ್ಮ ಕನ್ನಡಿಗ ರಾಹುಲ್ ಬಗ್ಗೆ ಹೀಗೆ ಮಾತಾಡಲಿಕ್ಕೆ ಅಣ್ಣ, ಇದು ಒಂದು ಸರ್ಕ್ಯಾಸಮ್. ಇನ್ನೊಂದು ಫ್ಯಾಕ್ಟ್, ಅವರು ಆ್ಯಂಕರ್ ರೋಲ್ ಆಡ್ತಾ ಇದ್ದಾರೆ, ಯಾಕಂದರೆ ಅವರ ನಂತರ ಬರೋರೆಲ್ಲ ಹೊಡಿಬಡಿ ಆಟಗಾರರು ಮಾರೆ. ಸ್ವಲ್ಪ ಹೊತ್ತಾದರೂ ಆ್ಯಂಕರ್ ರೋಲ್ ಆಡಲಿ. ಅವರು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಅವ್ರನ್ನ ಔಟ್ ಮಾಡಿದರೆ ಆಯಿತು ಅಲ್ವಾ? ಕರೆಕ್ಟಾ? ಒಪ್ತೀರಿ ಅಲ್ಲ? ಹಾಂ, ರಾಹುಲ್ ಮತ್ತೆ ವಾಪಸ್ ಮೇಯರ್ಸನ್ನೇ ಹಾಕಿದೆ. ಡಿಕಾಕಿಗೆ ಚಾನ್ಸ್ ಸಿಗೋದಿಲ್ಲ. ಮೇಯರ್ಸ್ ಈ ಥರ ಚಂದ ಆಡ್ತಾ ಇರುವಾಗ ಮೇಯರ್ಸನ್ನೇ ಕಂಟಿನ್ಯೂ ಮಾಡೋದು ಸಹಜ. ಆದ್ದರಿಂದ ನಾನು ಸಹ ಡಿಕಾಕನ್ನು ತೆಗೆದು ವಾಪಸ್ ಮೇಯರ್ಸ್ ಅಂತ ಬರೆದಿದ್ದೇನೆ. ಮತ್ತು ನಾವು ಮೊನ್ನೆ ಹೇಳಿದಾಗೆ ಒನ್ ಡೌನ್ ಆಯುಷ್ ಬದೋನಿ ಬಂದಿದ್ದರು, ಇವತ್ತು ಸಹ ಒನ್ ಡೌನ್ ಆಯುಷ್ ಬದೋನಿಯೇ ಬರ್ತಾರೆ. ಅದಾದಮೇಲೆ ಡೈರೆಕ್ಟ್ ಸ್ಟಾಯ್ನಿಸ್ ಅವ್ರು ಬಂದಿದ್ದರು, ನಾನು ಅದಕ್ಕಿಂತ ಮುಂಚೆ ಕೃಣಾಲ್ ಪಾಂಡೆ ಅವ್ರನ್ನ ಬರೆದಿದ್ದೇನೆ. ಅದಾದಮೇಲೆ ಬರ್ತಾ ಇರೋದು ಸ್ಟಾಯ್ನಿಸು. ಸ್ಟಾಯ್ನಿಸ್ಗೆ ಗಾಯ ಆಗಿದೆ, ಈ ಕೈ ಬೆರಳಿಗೆ ಗಾಯ ಆಗಿದೆ ಅಂತ ಒಂದು, ಅದೇ ಮೊನ್ನೆ ಮ್ಯಾಚ್ ಆಗ್ತಾ ಇರುವಾಗ ಐ ಥಿಂಕ್ ಅಥರ್ವ ಹೊಡೆದು ಅಂತ ಅನ್ನಿಸ್ತದೆ, ಕೈಗೆ ತಾಗಿ ಅಂತೆಲ್ಲ ಮಾಡಿದರು ಅವರು. ಸೊ ಅದು ಗೊತ್ತಿಲ್ಲ ಯಾವ ರೇಂಜಿಗೆ ಅದು ಉಲ್ಬಣಿಸಿದ ಕಡಿಮೆ ಆಗಿದೆ ಅಂತ ಗೊತ್ತಿಲ್ಲ. ಕಡಿಮೆ ಆಗಿದ್ರೆ ಆಬ್ವಿಯಸ್ಲಿ ಅವರೇ ಇರ್ತಾರೆ, ಇಲ್ಲದಿದ್ದರೆ ಅವರ ಪ್ಲೇಸಿಗೆ ಡಿಕಾಕ್ ಬರ್ತಾರೆ, ಅದು ಶತಸಿದ್ಧ. ನನ್ನ ಪ್ರಕಾರ ಗುಣ ಆಗಿರ್ತದೆ ಅಂತ ಅಂದ್ಕೊಂಡಿದ್ದೇನೆ. ಅದಾದಮೇಲೆ ಬರೋದು ಮೇಯ್ನ್ ಹೊಡೆಬಡಿ ಆಟಗಾರ ನಿಕೋಲಸ್ ಪೂರನ್, ಆಯಿತಾ? ಅದಾದಮೇಲೆ ನವೀನ್ ಉಲ್ಹಕ್. ಬ್ರೋ, ಮಾರ್ಕ್ವುಡ್ ಅಲ್ಲ, ಮಾರ್ಕ್ವುಡ್ ಅವರ ಆ್ಯಬ್ಸೆನ್ಸಲ್ಲಿ ನವೀನ್ ಉಲ್ಹಕ್ ಅವರು ಸೂಪರಾಗಿ ಬಾಲ್ ಹಾಕ್ತಾ ಇರುವಾಗ ಮಾರ್ಕ್ವುಡ್ ಫಿಟ್ಟಾದ ಕೂಡಲೇ ಅವರನ್ನು ತೆಗೆಯುವುದಿಲ್ಲ, ನವೀನ್ ಉಲ್ಹಕ್ ಅವರನ್ನು ತೆಗೆಯುವುದಿಲ್ಲ ಮಾರ್ಕ್ವುಡ್ ಅವರಿಗೆ. ಇಲ್ಲ ಅಣ್ಣ, ನೀನು ಒಂದು 2 ದಿನ ಬೆಂಚಲ್ಲಿ ಕೂತ್ಕೋ, ಎಲ್ಲಿಯಾದರೂ ನಮ್ಮ ನವೀನ್ ಉಲ್ಹಕ್ ಅವರು ಚಂದ ಬಾಲ್ ಹಾಕದಿದ್ದರೆ ನಿಮ್ಮನ್ನು ವಾಪಸ್ ಹಾಕ್ಕೊಳ್ತೇವೆ ಅಂತ LSG ಮ್ಯಾನೇಜ್ಮೆಂಟ್ ಹೇಳ್ತಾರೆ. ಸೊ ನವೀನ್ ಉಲ್ಹಕ್ ಇದ್ದಾರೆ. ಅದಾದಮೇಲೆ ಬರೋದು ಸ್ಪಿನ್ ದ್ವಯರ್ ಆಗಿರುವಂತಹ ಅಮಿತ್ ಮಿಶ್ರಾ ಮತ್ತು ರವಿ ಬಿಷ್ಣಾಯ್, ಗಿರಗಿರ ಬಾಯ್ ರವಿ ಬಿಸ್ನಾಯಿ, ಮತ್ತು 2 ಫಾಸ್ಟ್ ಬೌಲರ್ಸ್ ಯಶ್ ಠಾಕೂರ್ ಮತ್ತು ಆವೇಶ್ ಖಾನ್. ಯಶ್ ಠಾಕೂರ್ ಬದಲು ಯದ್ವೀರ್ ಬಂದರೂ ಬರ್ಬೋದು, ಬಟ್ ವಿನ್ನಿಂಗ್ ಕಾಂಬಿನೇಷನ್ ಜೊತೆ ಹೋಗ್ತಾರೆ ಅನ್ನೋದು ನಮ್ಮ ಒಂದು ಸ್ಟ್ರಾಂಗ್ ಅಂದ ಮನಸ್ಸಿನ ಭಾವನೆ ಹಾಗೆ ಉಂಟು. ದೀಪಕ್ ಕೂಡ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡಿಕೊಳ್ಳಬಹುದು ಅಗತ್ಯತೆ ಬಂದರೆ, ಬರ್ತದೆ. ಸೊ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡಿಕೊಳ್ಳಬಹುದು. RCBದು ಪ್ಲೇಯಿಂಗ್ 4 ಬರಲಿ, ಸಾರಿ ಪ್ಲೇಯಿಂಗ್ 11 ಬರಲಿ ಬಂತು ನೋಡಿ. ಆ ಈಗ ನಾನು ಅನಿವಾರ್ಯ ಕಾರಣಗಳಿಂದಾಗಿ ಸ್ವಲ್ಪ ಚೇಂಜ್ ಮಾಡಿದ್ದೇನೆ ಮಾರೆ.
ಗೊತ್ತುಂಟು ಕೊಹ್ಲಿ ಅವರು ಓಪನಿಂಗ್ ಸ್ಲಾಟ್ ಬಿಟ್ಟು ಕೊಡೋದಿಲ್ಲ, ಅದು ಇದೆಲ್ಲ ಸರ್. ದಿಸ್ ಇಸ್ ಮೈ ಪ್ಲೇಯಿಂಗ್ ಇಲೆವೆನ್, ಮೈ ನಾಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಸ್. ಅನಿವಾರ್ಯ ಕಾರಣಗಳಿಂದಾಗಿ ನಾನು ಸುಯೇಶ್ ಅವರನ್ನು ಓಪನಿಂಗ್ ಕಳಿಸ್ತಾ ಇದ್ದೇನೆ ಫ್ಯಾಫ್ ಅವರ ಜೊತೆ, ಯಾಕಂತಂದರೆ ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಇಲ್ಲಲ್ಲ ನಮ್ಮದು. ಸೊ ಆದ್ದರಿಂದ ಅನಿವಾರ್ಯ ಕಾರಣದಿಂದಾಗಿ ವಿರಾಟ್ ಕೊಹ್ಲಿ ಅವ್ರು ನಾನು ಒನ್ ಡೌನ್ ಕಳಿಸ್ತಿದ್ದೇನೆ. ಬಟ್ ಸುಯೇಶ್ ಅವರು ಫಸ್ಟ್ ಬಾಲಿಗೆ ಟಕ್ ಕೊಡಿದ್ರೆ ಎಂತ ಮಾಡಲಿಕ್ಕೆ ಆಗುವುದಿಲ್ಲ, ಅದು ಒಂಥರ ಇಂಡೈರೆಕ್ಟ್ಲಿ ವಿರಾಟ್ ಕೊಹ್ಲಿ ವಾಪಸ್ ಓಪನಿಂಗ್ ಬಂದಾಗೆ ಆಗ್ತದೆ. ಸುಯೇಶ್ ಮತ್ತು ಇದು ಫ್ಯಾಫ್ ಅವರು ಓಪನಿಂಗ್, ಕೊಹ್ಲಿ ಅವರು ಒನ್ ಡೌನು, ಅದಾದಮೇಲೆ ಮಹಿಪಾಲ್ ಲೊಂಬ್ರೋ ಅವರು. ನಾನು ಅವ್ರನ್ನ ಟೀಮಲ್ಲೇ ಇಟ್ಟಿರಲ್ಲ, ಎಂಥ ಡಬ್ಬ ಡಬ್ಬ ಅಂತ ಹೇಳ್ತಿದ್ದೆ ಮೊನ್ನೆ. ಅವರು ಸಿಕ್ಸ್, ನನಗೆ ಸಿಕ್ಸ್ ಎಲ್ಲ ಹೊಡಿಲಿಕ್ಕೆ ಬರ್ತದೆ ಅಂತ ಸ್ವಲ್ಪ ತೋರಿಸಿ ಕೊಟ್ಟ ಮೇಲೆ ಲೊಂಬ್ರೋ ಅವ್ರನ್ನು ವಾಪಸ್ ನಮ್ಮ ಪ್ಲೇಯಿಂಗ್ ಇಲೆವೆನಲ್ಲಿ ಇಟ್ಕೊಂಡಿದ್ದೇನೆ. ವಿರಾಟ್ ಕೊಹ್ಲಿ ಆದಮೇಲೆ ಲೊಂಬ್ರೋ ಅವರು, ಅದಾದಮೇಲೆ ಬರೋದು ಮ್ಯಾಕ್ಸ್ವೆಲ್ಲು. ಲೊಂಬ್ರೋ ಅವರು ಮ್ಯಾಕ್ಸ್ವೆಲ್ ಓ ಇಲ್ಲ ಇಲ್ಲ ಪ್ರಾಸ ಅಲ್ಲ, ನಾನು ಹೇಳಿದ ಆ ಥರ ಇತ್ತಷ್ಟೇ. ಅದಾದಮೇಲೆ ಬ್ರೆಸ್ವೆಲ್, ಹಾಂ ಮ್ಯಾಕ್ಸ್ವೆಲ್ ಬ್ರೆಸ್ವೆಲ್ ಇದು ಪ್ರಾಸ. ಯಾಕೆ ಬ್ರೆಸ್ವೆಲನ್ನು ಇಟ್ಕೊಂಡಿದ್ದೇನೆ ಅಂತ, ಒಂದು ಸ್ಲೋ ಪಿಚ್ ಆಯಿತಾ, ನಮ್ಮದು ಬ್ಯಾಟಿಂಗಲ್ಲಿ ದೊಡ್ಡ ಬಾವಿಯಾಗಿರುವಾಗ, ಬಾವಿ ಇರುತ್ತೆ ಅದಕ್ಕಿಂತ ದೊಡ್ಡ ಸುರಂಗವೇ ಆಗಿದೆ, ಅದಾಗಿರುವಾಗ ಬ್ಯಾಟಿಂಗನ್ನು ನಾವು ಇದು ಎಂತ ಸ್ಟ್ರಾಂಗ್ ಮಾಡಲೇಬೇಕು, ಆದ ಕಾರಣದಿಂದಾಗಿ ಬ್ರೆಸ್ವೆಲ್ ಬೇಕೇ ಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಅದಾದಮೇಲೆ ದಿನೇಶ್ ಕಾರ್ತಿಕ್, ಕೆಲವರು ಹೇಳ್ತಾರೆ ಬ್ರಾ ದಿನೇಶ್ ಕಾರ್ತಿಕ್ ಬೇಡ, ಅನುಜ್ ರಾವತ್, ಅನುಜ್ ರಾವತ್ಕಿಂತ ದಿನೇಶ್ ಕಾರ್ತಿಕ್ ವಾಸಿ ಅನ್ನೋದು ನಮ್ಮದು ಇನ್ನೊಂದು ಅಭಿಪ್ರಾಯ. ಆದ್ದರಿಂದ ದಿನೇಶ್ ಕಾರ್ತಿಕ್ ಅವ್ರನ್ನ ಇಟ್ಕೊಂಡಿದ್ದಾನೆ. ಈಗ ಒಂದು ಬ್ಯಾಟಿಂಗ್ ನಾಟ್ ಬ್ಯಾಡ್ ನಾಟ್ ಬ್ಯಾಡ್ ಅಂತ ಅನ್ನಿಸ್ತದಲ್ಲ. ನೆಕ್ಸ್ಟ್ ಬರೋದು ಗಿರ ಈ ಬಾಯ್ ಹಸರಂಗ ಅವರು, ರಂಗ ವಿಠಲ್ ಹಸರಂಗ. ಅದಾದಮೇಲೆ ಹರ್ಷಲ್ ಪಟೇಲ, ಸ್ಲೋ ಪಿಚ್ ಆಗಿರೋದ್ರಿಂದ ಹರ್ಷಲ್ ಪಟೇಲ್ ಅವ್ರಿಗೆ ಏನು ತೊಂದರೆ ಆಗುವುದಿಲ್ಲ. ನಾಲ್ಕವರಿಗೆ 50 ಬಿಟ್ಟು ಕೊಡೋದಿಲ್ಲ, ನಾಲ್ಕವರಿಗೆ 48 ಬಿಟ್ಟು ಕೊಡ್ಬೋದು ಅಂತ ನಾನು ಹರ್ಷಲ್ ಪಟೇಲ್ ಅವ್ರನ್ನ ಇಟ್ಕೊಂಡಿದ್ದೇನೆ. ಅದಾದಮೇಲೆ ಸಿರಾಜ್, ವಿಜಯ್ ಕುಮಾರ್, ವೈಶಾಖ್, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರಣ್ ಶರ್ಮಾ ಅವ್ರನ್ನ ಯೂಸ್ ಮಾಡಿಕೊಳ್ಬೋದು. ಯಾಕಂತಂದರೆ ಮೇಯ್ನ್ ಬೌಲರ್ಸ್ ಅಂತಿರೋದು ಈಗ 4, ಅಂದರೆ 16 ಓವರ್ ಕೈಯಲ್ಲಿ ಉಂಟೀಗ. ವೈಶಾಖ್ 4 ಓವರ್, ಸಿರಾಜ್ 4 ಓವರ್, ಹರ್ಷಲ್ ಪಟೇಲ್ 4 ಓವರ್, ಹಸರಂಗ 4 ಓವರ್. ಆ್ಯಕ್ಚುಲಿ ಬ್ರೆಸ್ವೆಲ್ ಮತ್ತು ಮ್ಯಾಕ್ಸ್ವೆಲ್ ಎರಡೆರಡು ಓವರ್ ಹಾಕಿದರೆ 20 ಓವರ್ ಆಗ್ತದೆ. ಇಲ್ಲ ನನಗೆ ಒಬ್ಬ ಬೌಲರೇ ಬೇಕು ಅಂತ ಇದ್ದರೆ ಕರಣ್ ಶರ್ಮಾ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡಿಕೊಳ್ಳಬಹುದು. ಬ್ರೋ ಶಹಬಾಜ್ ಅಣ್ಣ, ನಾನು ಇನ್ನೂ ಸಹ ಶಹಬಾಜನ್ನು ಇಟ್ಕೊಂಡು ಅವರಿಗೆ 4 ಓವರ್ ಕೊಡಬೇಕು, ಅವರನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ತಿಲ್ಲ ಅಂತ ಹೇಳಿದರೆ ನನ್ನ ಅಡ್ರೆಸ್ ತಗೊಂಡು ನನ್ನ ಫ್ಯಾನ್ಸ್ ಅಥವಾ ಸಬ್ಸ್ಕ್ರೈಬರ್ಸು ಬಂದು ಹುಡುಕಿ ನನಗೆ ಹೊಡಿತಾರೆ. ಆದ್ದರಿಂದ ಶಹಬಾಜ್ ಅಹಮದ್ ಅವರು ಪ್ಲೇಯಿಂಗ್ ಇಲೆವೆನಲ್ಲಿ ಇಲ್ಲ. ಯಾಕಂತಂದರೆ ಅವರಿಗೆ ಆಯಿತು ಮರ 4 ಓವರ್ ಕೊಡಲಿಲ್ಲ, ಬಟ್ ಒನ್ ಡೌನ್ ಎಲ್ಲ ಕಳಿಸಿದರು, ಒಂದು 100 ಸ್ಟ್ರೈಕ್ ರೇಟಲ್ಲಿ ಸಹ ಹೊಡಿಲಿಲ್ಲ, 2 ಮ್ಯಾಚಾಗಿ 2-2 ರನ್ ಹೊಡೆದ್ರು, ಒಂದು ಓವರ್ ಕೊಟ್ಟಾಗ 25 ರನ್ ಹೊಡೆಸ್ಕೊಂಡ್ರು. ಸೊ ಇದೆಲ್ಲ ನೋಡಿದಾಗ ಯಾವುದೇ ಕಾರಣ ಅವರು ಇಟ್ಕೊಂಡು ಅನ್ನೋ ಒಂದು ರೀಸನ್, ಹಾಂ ಈ ರೀಸನ್ಗೆ ಪ್ಲೇಯಿಂಗ್ ಇಲೆವೆನಲ್ಲಿ ಇರಬೇಕು, ಟೀಮಲ್ಲಿ ಇರಬೇಕು ಅಂತ ಅವ್ರ ಹತ್ರವೇ ರೀಸನ್ ಇಲ್ಲ. ಇನ್ನು ನಮ್ಮ ಹತ್ರ ಎಲ್ಲಿ ರೀಸನ್ ಇರ್ತದೆ? ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸಹ ಅವರನ್ನು ಕೈ ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನೂ ಸಹ ಚಾನ್ಸ್ ಕೊಟ್ಟರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಷ್ಟು ದೊಡ್ಡ ಮನಸ್ಸು ಯಾರಿಗಿಲ್ಲ ಅಂತ ನಾವು ಒಪ್ಪಿಕೊಳ್ಬೇಕಾಗ್ತದೆ ಅಷ್ಟೇ. ಇಲ್ಲ, ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಅವರು ಕರೆಕ್ಟಾಗಿ ಯೂಸ್ ಮಾಡಿಕೊಳ್ಳಿಲ್ಲ. ಆದ್ದರಿಂದ ಶಹಬಾಜ್ ಅಹಮದ್ ಅವರು ಅನಿವಾರ್ಯ ಕಾರಣಗಳಿಂದಾಗಿ ಇಂದಿನ ಪ್ಲೇಯಿಂಗ್ ಇಲೆವೆನಲ್ಲಿ ಸ್ಥಾನವನ್ನು ಪಡೆದಿಲ್ಲ. ಹಾಂ, ಇದು ನಮ್ಮ ಪ್ಲೇಯಿಂಗ್ ಇಲೆವೆನ್ ಆರ್ ಸಿ ಬಿದು ಮತ್ತು ಇದು LSGದು. ನಿಮಗೆ ಇವತ್ತು ಯಾರು ವಿನ್ ಆಗ್ತಾರೆ ಅಂತ ಅನ್ನಿಸ್ತದೆ? ದಯವಿಟ್ಟು ನಿಮಗೆ LSG ವಿನ್ ಆಗ್ತಾರೆ ಅಂತ ಅನ್ನಿಸಿದ್ರೆ ಸಹ ಒಂದು ಏನೋ ಒಂದು ನಮ್ಮ ಮನಸ್ಸಿಗೆ ತೃಪ್ತಿ ಆಗಲಿ ಅಂತ RCB ಇವತ್ತು ವಿನ್ ಆಗ್ತದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಂ, ಇಷ್ಟು ರಿಕ್ವೆಸ್ಟ್ ಮಾಡಿದ ಮೇಲೆ ಸಹ ಬ್ರೋ LSG ಅಂತ ಬರಿಬೇಡಿ. ಆ್ಯಂಡ್ ಈ ಮ್ಯಾಚಿಗೆ ಸಂಬಂಧಪಟ್ಟದ್ದು ಮಾತ್ರ ಬರೀರಿ ಮಾರೆ, ಸಡನ್ ಬೇರೆ ಬೇರೆ ಮ್ಯಾಚ್ ಇದೆಲ್ಲ ಡಿಸ್ಕಸ್ ಆಗ್ತಾ ಇರ್ತದೆ ಕಮೆಂಟ್ ಸೆಕ್ಷನಲ್ಲಿ. ಸೊ ಅದು ಬೇಡ, ಯಾವ ಮ್ಯಾಚಿದು ವಿಡಿಯೋ, ಯಾವ ಮ್ಯಾಚಿನ ಬಗ್ಗೆ ಮಾತಾಡ್ತಿದ್ದೇವಲ್ಲ ಅದಕ್ಕೆ ಪೂರಕವಾಗಿಯೇ ಕಮೆಂಟ್ ಸೆಕ್ಷನ್ ತುಂಬಿರಲಿ ಅನ್ನೋದು ಒಂದು ಸಣ್ಣ ರಿಕ್ವೆಸ್ಟ್. 25,000 ಬೇಗ 50,000 ಆಗಲಿದ್ದೇವ್ರೆ ಪ್ರಾರ್ಥನೆ ಅಷ್ಟೇ, ಖುಷಿಯಾಗಿದೆ. ಹಾಂ ಸರಿ, ಹಾಗಾದ್ರೆ ಬರುವ, ಮ್ಯಾಚ್ ಮುಗಿದ ಮೇಲೆ ವಿಡಿಯೋ ಬರ್ತದೆ ಇವತ್ತು. ನಮಸ್ಕಾರ.